ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಕ್ಚುಲಿ ವಿಡಿಯೋ ನಿನ್ನೆ ಬರಬೇಕಿತ್ತು, ಬಟ್ ಕಾರಣಾಂತರಗಳಿಂದ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಿದ್ದೆ ಆಲ್ ದ ವೇ ಫ್ರಮ್ ಬೆಂಗಳೂರು ಟು ದಾವಣಗೆರೆ. ಒಂದು ಏಷ್ಯನ್ ಪೇಂಟ್ಸ್ ಅನ್ನುವಂಥ ಕಂಪ್ನಿಯ ಒಂದು ಕಾರ್ಪೊರೇಟ್ ಇವೆಂಟನ್ನು ಹೋಸ್ಟ್ ಮಾಡೋಕ್ಕಾಗಿ, ಸೊ ಆದ್ದರಿಂದ ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಪ್ರಾಬಬ್ಲಿ ನಾನು ಆ ದಿನ ಇಲ್ಲೇ ಬೆಂಗಳೂರಲ್ಲಿ ಇದ್ದಿದ್ರೆ ವಿಡಿಯೋಕ್ಕಿಂತ ಹೆಚ್ಚಾಗಿ ಸ್ವತಃ ನನ್ನ ಪ್ರಶ್ನೆನೇ ನಿಮಗೆ ಅಲ್ಲಿ ಕೇಳೋಕೆ ಸಿಗ್ತಿತ್ತು. ಏನೋ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಈಗ ಅರ್ಥ ಆಗಿರ್ಬೋದು, ಬಟ್ ಇನ್ನೂ ಕ್ಲಾರಿಟಿ ಕೊಡಬೇಕು ಅಂತಂದರೆ ನಾನು ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಾ ಇದ್ದಿದ್ದು. ಬಿಫೋರ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಬಿಗ್ ಬಾಸ್ ಪ್ರೆಸ್ ಮೀಟ್ ಅಂತ ಮಾಡ್ತಾರೆ, ಸೊ ಲಾಸ್ಟ್ ಇಯರ್ಸ ನಾ ಈ ಪ್ರೆಸ್ ಮೀಟನ್ನು ಅಟೆಂಡ್ ಆಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ. ಬಟ್ ಈ ವರ್ಷ ಪರಮ್ಮ ಅವರ ಜಾಗದಲ್ಲಿ ಪ್ರಶಾಂತ್ ನಾಯಕ್ ಅನ್ನುವಂಥವ್ರು ನಾನ್ ಫಿಕ್ಷನ್ ಹೆಡ್ ಆಗಿ ಬಿಗ್ ಬಾಸ್ ಅನ್ನ ಕಂಪ್ಲೀಟ್ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ, ಮತ್ತೆ ಪ್ರಕಾಶ್ ಅನ್ನೋರು ಅದರ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಾನು ಯಾವ ಪ್ರೆಸ್ ಮೀಟ್ ಮಿಸ್ ಮಾಡಿದ್ರು ಪರವಾಗಿಲ್ಲ, ಈ ಬಿಗ್ ಬಾಸ್ ಪ್ರೆಸ್ ಮೀಟ್ಗೆ ಹೋಗಲೇಬೇಕು ಅನ್ನುವಂಥ ಮನಸ್ಥಿತಿ ನನ್ನಲ್ಲಿತ್ತು. ಆದರೆ ನಾನು ಹೇಳದಂತೆ ನಂಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಬಟ್ ಆನ್ ದ ವೇ ಟ್ರಾವೆಲ್ ಮಾಡ್ತಾ ಟ್ರೈನಲ್ಲಿ ನಾನು ಒಂದು ಕ್ಲಿಪ್ ನೋಡ್ತೀನಿ, ಅದರಲ್ಲಿ ಸ್ವತಃ ಸುದೀಪ್ ಅವರು ಎದ್ದು ಬಂದು ಒಬ್ಬ ಜರ್ನಲಿಸ್ಟ್ ಹತ್ರ ಅವ್ನು ಕೇಳಿರುವ ಕ್ವಶನ್ಗೆ ಉತ್ತರ ಕೊಡುವಂಥದ್ದು ನೋಡ್ತೀನಿ. ಅದು ನೋಡಾದ್ಮೇಲೆ ನನಗೆ ಯಾಕೋ ಇದು ಸರಿ ಇಲ್ಲ ಅಂತ ಅನ್ಸುತ್ತೆ. ಸೊ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪ್ರಾಬಬ್ಲಿ ನಾನು ಜಸ್ಟ್ ಅದೊಂದು ಕ್ಲಿಪ್ ಅನ್ನು ಹೋಗ್ಬಿಟ್ಟು ಜಡ್ಜ್ ಮಾಡಿ ಮಾತಾಡೋದು ಸರಿಯಾಗಲ್ಲ ಅಂತಂದ್ಬಿಟ್ಟು ಇವತ್ತು ಕೂತು ಕಂಪ್ಲೀಟ್ ಒಂದೂವರೆ ಗಂಟೆ 1 hour 24 minutes ಕಂಪ್ಲೀಟ್ ಪ್ರೆಸ್ ಮೀಟ್ ಲೈವ್ ಕವರೇಜ್ ಅನ್ನ ನನ್ನ ಕಲರ್ಸ್ ಕನ್ನಡ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತೀನಿ. ಆಫ್ಟರ್ ಸೀಯಿಂಗ್ ದ ಹೋಲ್ ಎಪಿಸೋಡ್ ಆಫ್ ದಟ್ ನಾನು ಈ ಒಂದು ವಿಡಿಯೋನ ನಿಮ್ಗೆ ಮಾಡ್ತಾ ಇದ್ದೀನಿ. ಇದನ್ನ ನೀವು ರಿವ್ಯೂ ವಿಡಿಯೋ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಬ್ರೇಕ್ ಡೌನ್ ಅನಾಲಿಸಿಸ್ ವಿಡಿಯೋ ಅಂತ ಆದ್ರೆ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಒಂದು ಕ್ಲಾರಿಟಿ ಏನ್ ಸಿಕ್ಕಿದೆ ಅಂತಂದ್ರೆ ಪ್ರಾಬಬ್ಲಿ ಈ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವಿಭಿನ್ನ ರೀತಿಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಅಂತ. ಆದ್ರೆ ಈಗ ಪ್ರಶ್ನೆ ಬರೋಣ ಫಸ್ಟ್ ಮುಂದೆ ಅದು ಯಾವುದು ಅಂತ ಜಸ್ಟ್ ಪ್ಲೇ ಮಾಡ್ತೀನಿ. ಮಾನದಂಡ ಇದೆಯಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂದ್ರೆ ಒಂದೆರಡು ಮೂರು ಕಂಟೆಸ್ಟೆಂಟ್ ಗಳ ಬಗ್ಗೆ ಲಾಸ್ಟ್ ಟೈಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ ಆಯ್ತು. ಅಲ್ಲ ಹೆಸರು ನಾನು ಹೇಳಿ ಸರ್, ಇವಾಗ ಒಂದೆರಡು ತಿಂಗ್ ಕೇಳಿ ನಿಮ್ಮ. ಸೊ ಇದು ಯಾರೋ ಒಬ್ರು ಜರ್ನಲಿಸ್ಟ್ ಈ ಪ್ರಶ್ನೆನ ಕೇಳ್ತಾರೆ. ಆಕ್ಚುಲಿ ನಾನು ಹೇಳ್ತೀನಿ, ಹ್ಯಾಟ್ಸ್ ಆಫ್ ಟು ಯು ಬ್ರದರ್, ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಕ್ವಶನ್ಸ್ ಇನ್ ದ ಎಂಟೈರ್ ಸೆಗ್ಮೆಂಟ್ ಆಫ್ ಪ್ರೆಸ್ ಮೀಟ್. ನಾನು ಹೇಳ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಇವ್ರು ಯಾರಿಗೆ ಕೇಳಿರೋದಂತ, ಬಟ್ ಆ ಜಾಗದಲ್ಲಿ ನಾನು ಇದ್ದಿದ್ರು 101% ಈ ಕ್ವಶನ್ ಕೇಳಲೇಬೇಕಂತದ್ದು. ನಾನು ನಿಮ್ಗೆ ಗೊತ್ತಿದ್ರೆ ಲಾಸ್ಟ್ ಇಯರ್ ಕಂಟೆಸ್ಟೆಂಟ್ಸ್ನೆಲ್ಲ ಒಳಗಡೆ ಹಾಕಿದಾಗ, ಎಸ್ಪೆಷಲಿ ಓ ಟಿ ಟಿಗೆ ಅಂತ ಹಾಕಿದಾಗ, ನಾನೇ ವಾಯ್ಸ್ ರೇಸ್ ಮಾಡಿ ನಂದೇ ಸಪ್ರೇಟಾಗಿ ಚಾನಲೇ ಓಪನ್ ಮಾಡಿಬಿಟ್ಟಿದ್ದೆ, ವಾಯ್ಸ್ ವಿತ್ ಸುಶಾನ್ ಅಂತ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬ್ರಿಲಿಯಂಟ್ ಕ್ವಶನ್ಸ್ ಅವ್ರು ಕೇಳಿರುವಂಥದ್ದು. ಅದಾದ್ಮೇಲೆ ಇನ್ನೂ ಒಬ್ರು ಯಾರೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಅದು ಸಹ ಅದ್ಭುತವಾಗಿತ್ತು. ಸೊ ನಾನು ಎರಡೂ ಪ್ರಶ್ನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವರು ರೆಫರ್ ಮಾಡ್ತಾ ಇರೋದು ಸುದೀಪ್ ಅವರು, ಅದಾದ್ಮೇಲೆ ಕೇಳ್ತಾರೆ ಯಾರು ಹೆಸರೇಳಿ ಅಂತ. ಹೆಸರೇಳಿ ಅಂತ ಹೇಳಿದಾಗ ಇವರು ಆ ಹೆಸರು ಹೇಳಕ್ ಹೋಗಲ್ಲ, ಬಟ್ ಮೂರ್ ನಾಲ್ಕು ಜನ ಇದಾಗ್ತಾ ಇದಾರೆ, ಟ್ರೋಲ್ ಆಗ್ತಾ ಇದ್ದಾರೆ. ಟ್ರೋಲ್ ಆಗ್ತಾ ಇದಾರೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಅಂತ ಹೇಳ್ತಾರೆ. ಹೌದು, ಅವ್ರಿಗೆ ಗೊತ್ತು. ಬಟ್ ಇವತ್ತು ಏನಾಗಿದೆ ಅಂತಂದ್ರೆ ಯಾರು ನಿಷ್ಠೂರ್ ಆಗೋದಕ್ಕೆ ಇಷ್ಟಪಡಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಒಂದು ಮೀಡಿಯಾ ಮುಂದೆ ಪ್ರೆಸ್ ಮುಂದೆ, ಆ ಕಾರಣದಿಂದ ಆ ವ್ಯಕ್ತಿ ಆ ಹೆಸರನ್ನ ಹೇಳಿಲ್ಲ. ಆದ್ರೆ ಗುರು, ನಾವು ದಮ್ಮಿರೋ ವ್ಯಕ್ತಿಗಳು, ಅರ್ಥ ಆಯ್ತಾ? ನಾನು ಇವತ್ತಲ್ಲ, ನಿಮ್ಮ ಪ್ರೀವಿಯಸ್ ಸೀಸನ್ ಓ ಟಿ ಟಿ ಸ್ಟ್ರೀಮ್ ಆಗಿ ಆನ್ ಆದಾಗಲೇ ನಾನು ಓಪನ್ ಆಗಿ ಆ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದೀನಿ. ಅಲ್ಲ ಗುರುವೆ, ನೀವು ಒಂದು ಪ್ಲಾಟ್ಫಾರ್ಮ್ ಕೊಡ್ತೀವಿ, ಇದು ಸುದೀಪ್ ಅವರು ಇದಕ್ಕೆ ಅವ್ರು ಹೇಳಾದ್ಮೇಲೆ ಅವ್ರಿಗೆ ಬಂದು ಎಲ್ಲ ತಟ್ಟುಬಿಟ್ಟು ಯಾರಿಗಾದ್ರೂ ಪರಿವರ್ತನೆ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ನಾನು ಒಂದೇ ಪ್ರಶ್ನೆ ಕೇಳೋದು ಸುದೀಪ್ ಅವರೇ, ನಿಮಗೆ ಇವತ್ತು ಯಾರೋ ಒಬ್ಬ ಕೊಲೆ ಮಾಡಿರ್ತಾನೆ, ಮರ್ಡ್ರ್ ಸೀರಿಯಸ್ ಮರ್ಡ್ರ್, ಅವನ್ನ ತೊಗೊಂಡೋಗ್ಬಿಟ್ಟು ಒಳಗಡೆ ನೀವು ಕೂಡಿಸ್ತೀರಾ? ಇಲ್ಲ ತಾನೆ. ಸೊ ಓಕೆ, ನೀವು ಚಾವೆ ಕಟ್ಟನ್ನು ಹಾಕಿದ್ರಿ, ಬೇರೆ ಬೇರೆ ಪರ್ಸ್ನಾಲಿಟಿನ ಹಾಕಿದ್ರಿ, ಹಾಕಿ ಓಕೆ. ಬಟ್ ಲಾಸ್ಟ್ ಇಯರು ಹೆವಿ ಟ್ರೋಲ್ ಆಗಿದ್ದೆ ಅಂತ ಹೇಳಿ ಸೋನು ಶ್ರೀನಿವಾಸ್ ಗೌಡ,
ಅಂತ ಮೂರು ಬಿಟ್ಟವಳನ್ನ ತಗೊಂಡೋಗ್ಬಿಟ್ಟು ನೀವು ಶೋ ಒಳಗಡೆ ಹಾಕ್ತಿರಲ್ಲ, ಕನ್ನಡದ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರ ನೀವು. ನಿಮ್ಗೆ ಯಾರೋ ಒಬ್ರು ಹಿರಿಯ ಪತ್ರಕರ್ತರಾದಂತ ಸುಬ್ಬಣ್ಣ ಅವರು ಒಂದು ಪ್ರಶ್ನೆ ಕೇಳಿದಾಗ ನೀವು ಏನೇನು ಬದಲಾವಣೆ ತಂದಿದ್ರ, ಹಿಂದಿಯಲ್ಲಿ ಇದ್ದಾಗ ಮೊದಲು ಸ್ಲ್ಯಾಂಗ್ಸ್ ಇದ್ದು ಅಪ್ಪ ಅಮ್ಮ ಅದು ಇದು ಅಂತೆಲ್ಲ ಬೈತಿದ್ರು, ಸೊ ಅದನ್ನೆಲ್ಲ ನಾವು ತೆಗೆದ್ಬಿಟ್ಟು ಇವತ್ತು ಕೆಟ್ಟದೇನೋ ಮಾತಾಡೋಂಗಿಲ್ಲ, ಒಳ್ಳೇದಷ್ಟೇ ಮಾತಾಡಬೇಕು ಅನ್ನೋ ಥರ ಒಂದು ಫಾರ್ಮ್ಯಾಟ್ ತಗೊಬಂದಿದ್ದೀರಾ. ಅಲ್ಲಿ ಭಾವನೆಗಳಿಗೆ ಒಂದು ಅವಕಾಶಗಳು ಇರ್ತವೆ, ಮತ್ತೆ ಏನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಕನ್ನಡಿಗರು ನೋಡುವಂಥದ್ದು ಇರುತ್ತೆ, ಕನ್ನಡ ಸಂಸ್ಕೃತಿಗೆ ಮೇಲ್ಪಟ್ಟಿರುವಂಥದ್ದು ಇರುತ್ತೆ ಅಂತ ನೀವೆಲ್ಲ ಹೇಳ್ತೀರ. ಓಕೆ, ಹಂಗಂದ್ರೆ ಸೋನು ಶ್ರೀನಿವಾಸ್ ಗೌಡ ಯಾಕೆ ತಗೋಬಂದ್ ಹಾಕಲಿಲ್ಲ ಆಸ್ತಿಗಳು, ಯಾವ ತರದ ಎಕ್ಸಾಂಪಲ್ ನೀವು ಸಮಾಜಕ್ಕೆ ಸೆಟ್ ಮಾಡಕ್ಕಂತ ಇಷ್ಟಪಡ್ತಿದ್ದೀರಾ? ಇವತ್ತು ನೋಡಿ, ನೀವು ತಗೊಂಡೋಗಿ ಅವಳು ಕೊಟ್ಟಿರುವಂತ ಪ್ಲಾಟ್ಫಾರ್ಮ್ ಇಂದ ಕನ್ನಡದ ಸಂಸ್ಕೃತಿ ನೆಲಕ್ಕೆ ಹೋಗ್ತಿದೆ ಕಣ್ರಿ. ಅವತ್ತು ಅವಳು ಏನೋ ಒಂದು ಮಾಡಿದ್ದು ವಿಡಿಯೋ, ಅದು ಯಾವ್ದೋ ನೇಕೆಡ್ ವಿಡಿಯೋ ಮಾಡ್ಬಿಟ್ಟು ಅವಳು ಪಬ್ಲಿಸಿಟಿಗೋಸ್ಕರ ಊರೆಲ್ಲ ಪಬ್ಲಿಷ್ ಮಾಡೋದು, ಅದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ಅವಳದೇ ಸ್ಕ್ರಿಪ್ಟ್ ಇಟ್ಕೊಂಡು ಇದ್ಯಾರೋ ಇನ್ನೊಬ್ಬ ಯಾರೋ ನಂದು ವಿಡಿಯೋ ರೆಕಾರ್ಡ್ ಮಾಡಿದ್ದು, ರೆಕಾರ್ಡ್ ಮಾಡಿದ್ರೆ ಅದರಲ್ಲಿ ಅವನು ವಿಡಿಯೋ ಬಂದಿರುತ್ತೆ, ಫೋಟೋ ಬರುತ್ತೆ, ಕೆಳಗಡೆ ತೋರಿಸುತ್ತೆ ಅಂತ ನಾನು ಓಪನ್ ಆಗಿ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದೀನಿ. ಅದಾದ್ಮೇಲೆ ಅವಳಿಗೆ ನೀವು ಬಿಗ್ ಬಾಸ್ ಅಲ್ಲಿ ಎನಫ್ ಪಬ್ಲಿಸಿಟಿ ಕೊಟ್ರಿ, ಒಂದು ಅರ್ಧ ಮುಕ್ಕಾಲೆ ಸೀಸನ್ ವರ್ಗೂ ಇಟ್ಕೊಂಡ್ರಿ, ಅದಾದ್ಮೇಲೆ ಇಡೀ ಕರ್ನಾಟಕದ ಜನತೆ ಅವಳು ಎಗೇನ್ಸ್ಟ್ ಹೋದಾಗ ತೆಗ್ದ್ಬಿಟ್ಟು ಹೊರಗಡೆ ಅಷ್ಟೊತ್ತವರೆಗೂ ನೀವು ಒಳಕೆ ಇಟ್ಕೊಂಡಿದ್ರಿ ಅವಳು ಅಲ್ವಾ. ಈಗ ಅಂತ ವ್ಯಕ್ತಿ ನೀವು ಪಬ್ಲಿಸಿಟಿ ಕೊಟ್ಬಿಟ್ಟು ಇವತ್ತು ಏನಾಗಿದೆ ಸಮಾಜದಲ್ಲಿ ಅಂತಂದ್ರೆ,